ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 190. ಲಿಯೋ ಎಂಬ ರೋಮನ್ ಕ್ಯಾಥೋಲಿಕ್ ಪುರೋಹಿತನು ಕ್ರಿಸ್ತಶಕ 1825 ಹೊರಡಿಸಿದ ಪೋಪನ ಶಾಸನವನ್ನು ನಾವು ಉಲ್ಲೇಖಿಸುತ್ತೇವೆ. ಮಾನ್ಯ ಸಹೋದರರೇ, ಕೆಲವೊಂದು ಸಂಘಗಳು ಅಸಭ್ಯವಾಗಿ ಸತ್ಯವೇದ ಸಂಘ ಎಂದು ಕರೆದುಕೊಂಡು ಉದ್ಗಟತನದಿಂದ ಪ್ರಪಂಚದಾದ್ಯಂತ ಹರಡುತ್ತಿರುವುದು ನಮಗೆ ಗುಪ್ತವಾದದ್ದೇನಲ್ಲ. ಪವಿತ್ರ ತಂದೆಗಳ ಸಂಪ್ರದಾಯಗಳನ್ನು ಹೀನೈಸಿದ ನಂತರ ಮತ್ತು ಟ್ರೆಂಟ್ ಪ್ರಖ್ಯಾತ ಕಟ್ಟಳೆಗೆ ವಿರೋಧವಾಗಿ ಈ ಸಂಘವು ತನ್ನನ್ನೇ ಶಕ್ತಿಯನ್ನು ಕ್ರೋಢೀಕರಿಸಿಕೊಂಡು ಎಲ್ಲ ಸಾಧನಗಳನ್ನು ಒಂದು ಉದ್ದೇಶಕದ ಕಡೆಗೆ ನಿರ್ದೇಶಿಸುತ್ತಿದೆ. ಅದುವೇ ಭಾಷಾಂತರ ಅಥವಾ ನಿಜವಾಗಿ ಹೇಳಬೇಕಾದರೆ ಸತ್ಯವೇದವನ್ನು ಎಲ್ಲ ದೇಶದ ಮಾತೃಭಾಷೆಗಳಿಗೆ ಭಾಷಾಂತರಿಸುವ ಹಠಮಾರಿತನಕ್ಕೆ. ದಿವಂತ ಪೋಪ್ ಪಾಯಸ್ ಸಹ ತನ್ನ ಹೃದಯದಿಂದ ದುಃಖಿತನಾಗಿ ಕ್ರಿಸ್ತವಿರೋಧಿಯ ದೊಡ್ಡ ಶತ್ರು ಸತ್ಯವೇದವನ್ನು ಪ್ರತಿಯೊಬ್ಬರ ಕೈಗಳ ಮೇಲೆ ಹೆಚ್ಚಾದ ರೀತಿಯಲ್ಲಿ ವ್ಯಕ್ತಪಡಿಸುವವನಾಗಿ ಅನುಭವಿ ಯುವಕರ ಕೈಯಲ್ಲಿ ಸತ್ಯವೇದವನ್ನು ತುರುಕಿಸಿದ ಈ ಕಪಟ ಮತ್ತು ಮೋಸಕಾರ ಸತ್ಯವೇದ ಸಂಸ್ಥೆಗಳು ಶಾಪಗ್ರಸ್ತಗೊಳ್ಳಲಿ ಎಂದಿದ್ದಾನೆ. ನಿಜವಾಗಿಯೂ ಕ್ರಿಸ್ತಶಕ 1886 ನಡೆದ ಬಾಲ್ಟಿಮೋರ್ ರೋಮನ್ ಕ್ಯಾಥೋಲಿಕ್ ಅಧಿವೇಶನದಲ್ಲಿ ಮುನ್ನಣೆ ಪಡೆದ ಸತ್ಯವೇದವನ್ನು ಮಾತ್ರವೇ ಸಂಕ್ಷಿಪ್ತ ಸಂಸ್ಥಾನ ಕ್ಯಾಥೋಲಿಕ್ ಶಾಲೆಗಳಲ್ಲಿ ಅನುಮತಿಸಬಹುದೆಂದು ಕಟ್ಟಳೆಯನ್ನು ಮಾಡಿತು. ಆದಾಗ್ಯೂ ಇದು ಕ್ರೈಸ್ತ ವಿರೋಧಿಯ ನಿಜವಾದ ಮನೋಭಾವದ ಬದಲಾವಣೆಯನ್ನು ಸೂಚಿಸಲಿಲ್ಲ. ಅದು ಆ ದೇಶದಲ್ಲಿ ಸ್ವತಂತ್ರದ ಉತ್ಸಾಹವನ್ನು ಮುನ್ನಣೆ ಮಾಡುವ ಅದರ ದೂರದೃಷ್ಟಿಯುಳ್ಳ ಕಾರ್ಯನೀತಿಯ ಮತ್ತೊಂದು ಪ್ರಯತ್ನವಾಗಿದೆ. ಅಂತಹ ವಿರೋಧಿಗಳನ್ನು ತಡೆಯುತ್ತದೆ. ಅವರಿಗೆ ಬೇಕಾಗಿದ್ದ ಸ್ವತಂತ್ರವು ಸತ್ಯವೇದವಲ್ಲ. 2 ವರ್ಷಗಳ ನಂತರ ಸತ್ಯವೇದವು ಕ್ಯಾಥೋಲಿಕ್ ಶಾಲೆಗಳ ಆಸುಪಾಸಿನಲ್ಲೂ ಕಾಣಿಸಕೂಡದೆಂಬುದನ್ನು ವಿಚಾರಣೆಯು ಈಗ ಕಂಡುಕೊಂಡಿದೆ. ಪ್ರಕೃತವಾದ ಮಾನವ ಮೂಲ ಸ್ವರೂಪದಲ್ಲಿ ಅಮರತ್ವವಿದೆ. ಒಮ್ಮೆ ಪ್ರಾರಂಭಗೊಂಡ ಮಾನವ ಅಸ್ತಿತ್ವವು ಎಂದಿಗೂ ನಶಿಸದಿರುವುದು ಎಂಬ ತತ್ವಜ್ಞಾನವನ್ನು ಗ್ರೇಸಿಯನ್ ತತ್ವಶಾಸ್ತ್ರದಿಂದ ಎರವಲು ಪಡೆದ ಮತ್ತೊಂದು ಸಫಲವಾದ ದೋಷ. ಇದನ್ನು ಒಪ್ಪಿಕೊಂಡಾದ ಮೇಲೆ ಸ್ವಾಭಾವಿಕವಾಗಿ ಅದರ ಅಸ್ತಿತ್ವವು ಸದಾಕಾಲವೂ ಮುಂದುವರಿಯುತ್ತದೆ ಎಂದಾಗುತ್ತದೆ. ಹಾಗೂ ಇಚ್ಛಾಪೂರ್ವಕ ಪಾಪಿಗಳ ನಾಶನದ ಬಗ್ಗೆ, ಎರಡನೆಯ ಮರಣದ ಬಗ್ಗೆ ಇರುವ ಸತ್ಯವೇದದ ಎಲ್ಲ ಹೇಳಿಕೆಗಳನ್ನು ಅವುಗಳ ಹೇಳಿಕೆಗೆ ವಿರುದ್ಧವಾಗಿರುತ್ತದೆ. ಕೆಲವು ಪರಿಸ್ಥಿತಿಯಲ್ಲಿ ನಿತ್ಯ ಜೀವವೆಂದು ವ್ಯಾಖ್ಯಾನಿಸಬೇಕಾಗುತ್ತದೆ. ನಂತರದಲ್ಲಿ ಅದು ಕೆಡುಕರಿಗೆ ನರಳಾಟದ ಜೀವಿತವಾಗಿರುತ್ತದೆ ಎಂಬ ಕಟ್ಟಳೆಯ ನೀಡುವುದು ಸುಲಭವಾಗುತ್ತದೆ. ಮತ್ತು ಆಲಯದ ಗೋಡೆಗಳ ಮೇಲೆ ಚಿತ್ರಹಿಂಸೆಯ ಚಿತ್ರಗಳನ್ನು ಮತ್ತು ಉತ್ಸಾಹಿ ಪಾದ್ರಿಗಳ ಮತ್ತು ಸನ್ಯಾಸಿಗಳ ಮಾತುಗಳನ್ನು ಪದೇ ಪದೇ ಬರೆಯಲಾಗಿತ್ತು. ಈ ತಪ್ಪು ಬಹಳ ಸುಲಭವಾಗಿ ಮತಾಂತರಿಗಳ ಮೇಲೆ ಪ್ರಭಾವ ಬೀರಿತು. ಯಾಕೆಂದರೆ ಗ್ರೀಕ್ ತತ್ವಜ್ಞಾನಿಗಳು ಆಗ ವಿಜ್ಞಾನ, ಧರ್ಮ ಮತ್ತು ತತ್ವಜ್ಞಾನದ ವಿಷಯಗಳಲ್ಲಿ ಲೋಕದ ಪ್ರಭುತ್ವಗಳೆಂದಿರುವ ಅವರ ಆಲೋಚನೆಗಳು ಜೋಸೆಫಸ್ ಹೇಳುವಂತೆ ಯಹೂದಿ ಮತವನ್ನು ಕೂಡ ಕಾಣದಂತಾಗುವಂತೆ ಮಾಡುವುದಾಗಿತ್ತು. ಇದನ್ನು ದೀರ್ಘವಾಗಿ ಹಿಡಿದು ಮರಣದಲ್ಲಿ ಕೆಡುಕರಿಗೆ ದಂಡನೆ ಉಂಟೆಂದು ಬೋಧಿಸುತ್ತಿದ್ದರು. ಅವರ ಲಾವಕ್ಕೆ ಅವರು ಎಂದೂ ದೇವರ ಗುಣಲಕ್ಷಣಗಳು ಮತ್ತು ದೇವರ ಆಡಳಿತದ ಬಗ್ಗೆ ಕ್ರಿಸ್ತ ವಿರೋಧಿಗಳು ಬೋಧಿಸುವ ಭಯಾನಕ ದೇವದೂಷಣೆಯನ್ನು ಮಾಡಲು ಕೆಳಗಿಳಿಯಲಿಲ್ಲ. ಮುಂದೆ ಈ ಯಾತನೆಗಾಗಿ ನರಕವೆಂಬ ಒಂದು ಸ್ಥಳವನ್ನು ಗೊತ್ತುಪಡಿಸುವುದು ಕ್ರಮಬದ್ಧವಾಗಿತ್ತು. ಇದಕ್ಕಾಗಿ ಅವರು ನಿಜವಾದ ಪಾಪದ ಸಂಬಳವನ್ನು, ಮೊದಲನೆಯ ಮತ್ತು ಎರಡನೆಯ ಮರಣವನ್ನು ವಿವರಿಸುವ ಶಿಯೋಲ್, ಹೇಡ್ಸ್ ಮತ್ತು ಗೆಹನ್ನಾಕ್ಕೆ ಸಂಬಂಧಪಟ್ಟ ಸತ್ಯವೇದದ ಪರಿಚ್ಛೇದದಲ್ಲಿ ಹುಡುಕಿದ್ದರು ಮತ್ತು ಇವುಗಳನ್ನು ನಮ್ಮ ಕರ್ತನ ಸಾಮ್ಯಗಳನ್ನು ಪ್ರಕಟಣೆ ಪುಸ್ತಕದಲ್ಲಿನ ಸಂಕೇತಗಳನ್ನು ಚತುರತೆಯಿಂದ ಅನ್ವಯಿಸಲು ಬಯಸಿದರು. ಈ ರೀತಿಯಲ್ಲಿ ಅವರು ತಮ್ಮನ್ನು ಮತ್ತು ಇಡೀ ಲೋಕವನ್ನು ಈ ವಿಷಯದಲ್ಲಿ ಮೋಸಪಡಿಸಿಕೊಳ್ಳಲು ಮತ್ತು ಬಹಳ ಘೋರವಾಗಿ ನಮ್ಮ ಪರಲೋಕದ ತಂದೆಯಾದ ಸರ್ವಜ್ಞಾನವುಳ್ಳ ಮತ್ತು ಕರುಣಾಳುವಾದ ದೇವರ ಗುಣಲಕ್ಷಣಗಳ ಮತ್ತು ಯೋಜನೆಗಳನ್ನು ದೂಷಿಸಿ ದೇವದೂಷಣೆ ಮಾಡುವವರಾದರು. ಈ ಘೋರವಾದ ಸಿದ್ಧಾಂತದ ಗುಟುಕನ್ನು ಸಹಿಸಿಕೊಳ್ಳಲಾಗುವಂತೆಯೂ, ಅದರಂತೆ ಕ್ರಿಸ್ತ ವಿರೋಧಿ ಜನರ ಮೇಲೆ ಬಲವಾದ ಹಿಡಿತ ತೊರೆಯುವಂತೆಯೂ ಶುದ್ಧಿ ಲೋಕ ಎಂಬುದನ್ನು ಹೊರತರಲಾಯಿತು ಮತ್ತು ಅದು
ತಾನು ಪರಲೋಕ ಭೂಲೋಕಗಳ ಕೀಲಿಯನ್ನು ಹೊಂದಿದ್ದೇನೆ ಮತ್ತು ಭೂಲೋಕದಲ್ಲ ಭೂ ಶುದ್ಧಿ ಲೋಕದ ಯಾತನೆಗಳನ್ನು ಆಧಾಮನ ದಂಡನೆಯನ್ನು ಮಾತ್ರವಲ್ಲ ಅದರಿಂದ ಬಾಧ್ಯವಾಗಿ ಬಂದ ಬಲಹೀನತೆಗಳು ಮಾತ್ರವಲ್ಲ ಇಚ್ಛಾಪೂರ್ವಕವಾದ ಉದ್ದೇಶಪೂರ್ವಕವಾದ ಪಾಪಗಳ ದಂಡನೆಯನ್ನೂ ಸಹ ಕಡಿಮೆ ಮಾಡಿಸಬಲ್ಲ ಎಂಬ ಹಕ್ಕೇಳಿಕೆಯನ್ನು ನೀಡಿತು. ಇದು ಅವರಿಗೆ ತಿಳಿಕೇಡಿತನ ಜನರ ಮೇಲೆ ವಿಶೇಷವಾಗಿ ಈ ಲೋಕದ ಚಕ್ರವರ್ತಿಗಳು ಪ್ರಧಾನ ವ್ಯಕ್ತಿಗಳು ಆ ಮೋಸಗಾರರ ಮುಂದೆ ತಲೆಬಾಗಿ ಎಷ್ಟೋ ಪ್ರಭಾವಯುಕ್ತವಾದ ಶಕ್ತಿಯನ್ನು ನೀಡಿತೆಂದು ಸುಲಭವಾಗಿ ಉಹಿಸಬಹುದು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ